ಯಾರು ಈ ಪೀರಿಯಡ್ ಸೇಮ್ ಪೀರಿಯಡ್ ಅಲ್ಲಿ ಯಾವ್ದೋ ನಿಮ್ಮ ಅವಧಿಯೊಳಗೆ ಕೊಟ್ಟರು ಅಂದ್ರೆ ಅವ್ರಿಗೆ ಖಂಡಿತ ಹೆಚ್ಚು ಕೊಡೋದು ಮಾಡೋದು ಮಾಡ್ತು. ಯಾರು ಸುಸ್ತಿ ಆದ್ರ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಅನುಕೂಲಗಳು ಮಾಡಿಕೊಡೋದಿಲ್ಲ. ಮುಂದೆ ಕಠಿಣ ಕ್ರಮ ಕೈಗೊಳ್ಳೋದು. ಈ ಸರ್ಕಾರ ನಮಗೊಂದು ಅಧಿಕಾರ ಕೊಟ್ಟಿದೆ, ಈ ಎ ಆರ್ ಆಫೀಸಲ್ಲೇ ಹಾಕಿ ಅವ್ರು ಹರಾಜು ಮಾಡ್ಬೋದು. ಈವನ್ ಬೆಳೆ ಸಾಲ ಕೂಡ ಭೂಮಿ ಹರಾಜು ಮಾಡ್ಬೋದು, ಕೋರ್ಟಿಗೆ ಹೋಗೋದು ಬೇಕಾಗಿಲ್ಲ. ಅಂಥದ್ದೊಂದು ಡಿಸಿಸ್ ಕಲಬುರಗಿ ಡಿಸಿಸ್ ಬ್ಯಾಂಕಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅದೇನೋ ಇಂಪ್ಲಿಮೆಂಟ್ ಮಾಡಿಲ್ಲ. ನಾವು ರೈತರು ಅಂತ ಅನ್ನೋದ್ರಿಂದ ಇಂಪ್ಲಿಮೆಂಟ್ ಮಾಡಿಲ್ಲ. ಈ ಎಮ್ ಟಿ ಲೋನ್ ಬ್ಯಾಂಕ್ ಮಾತ್ರ ಖಂಡಿತ ಮಾಡಬೇಕಂತ ಅನಿವಾರ್ಯ ಅದ. ಈಗ 15 ವರ್ಷದಿಂದ ಬಿಟ್ಟು ನಾವು ಅಧ್ಯಕ್ಷತೆ ಕೊಟ್ಟಿದ್ದೆ, ಈಗ ಮತ್ತೆ ಉಸಿರಿ ಮಾಡೋದು ನಮ್ಗೆ ಬಂದದ್ದು. ಖಂಡಿತ ಆಡಳಿತ ಮಂಡಳಿ ನಿಷ್ಠುರಾಗಿ ಕ್ರಮ ಕೈಗೊಂಡಿದ್ದು. ಆ ಮೊದಲು ಹರಾಜು ಮಾಡೋಕ್ಕಿಂತ ಮೊದಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಓ ಟಿ ಎಸ್ ಸ್ಕೀಮ್ ತಂದಿದ್ದೆವು. ಅಂದ್ರೆ ರೈತರಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದೆ ನಾವು, ಹಾಗೆ ಮಾಡಿಲ್ಲ. ಈಗಲೂ ಅವ್ರಿಗೆ September 30 ನಾವು ತುಂಬಿದ್ರೆ ಅಂದ್ರೆ ನಾವು 10% ರೇಟ್ ಆಗ್ತದೆ, ಇಲ್ಲಾಂದ್ರೆ 14% ನಾವು ಉಸಿರಿ ಮಾಡಿಸ್ತೀವಿ. ಸರ್, ಹೊಸ ಬ್ರಾಂಚ್ ಏನಾರ ಆರಂಭ ಮಾಡಬೇಕು?